ವಾಲ್ಮೀಕಿ ಜನಾಂಗಕ್ಕೆ ಎಲ್ಲಾ ರೀತಿಯ ಸಹಕಾರ ನೀಡಿದ ಮಾಜಿ ಸಚಿವ ಶ್ರೀನಿವಾಸ್ ಪರವಾಗಿ ನಿಂತು ಮರಳಿ 5ನೇ ಬಾರಿಗೆ ಶಾಸಕರಾಗಿ ಆಯ್ಕೆ ಮಾಡಲು ಗುಬ್ಬೆ ತಾಲೂಕು ವಾಲ್ಮೀಕಿ ನಾಯಕ ಸಮಾಜ ಬದ್ಧವಾಗಿದೆ ಎಂದು ವಾಲ್ಮೀಕಿ ನಾಯಕ ಸಂಘದ ಗೌರವಾಧ್ಯಕ್ಷ ಎ ನರಸಿಂಹಮೂರ್ತಿ ತಿಳಿಸಿದರು. ಪಟ್ಟಣದ ಕಾಂಗ್ರೆಸ್ ಕಚೇರಿಯಲ್ಲಿ ನಡೆದ ಸುದ್ದಿಗೋಷ್ಠಿಯನ್ನುದ್ದೇಶಿಸಿ ಮಾತನಾಡಿದ ಅವರು, ಕಳೆದ 20 ವರ್ಷಗಳಿಂದ ವಾಲ್ಮೀಕಿ ಸಮಾಜದ ಅಗತ್ಯತೆ ಅರಿತು ಸಹಕಾರ ನೀಡಿದ ವಾಸಣ್ಣ ಅವರಿಗೆ ನಮ್ಮ ಸಮಾಜ ಶೇಕಡ 90ರಷ್ಟು ಮತ ನೀಡಲಿದೆ ಎಂದು ತಿಳಿಸಿದರು. ಗುಬ್ಬಿ ಪಟ್ಟಣದಲ್ಲಿ ವಾಲ್ಮೀಕಿ ಸಮಾಜದ ಅಭಿವೃದ್ಧಿಗೆ ನಿವೇಶನ ನೀಡಿ ಸಮುದಾಯ ಭವನ ಹಾಗೂ ಹಾಸ್ಟೆಲ್ ನಿರ್ಮಾಣಕ್ಕೆ ಅನುವು ಮಾಡಿದೆ. ತಾಲೂಕಿನ ಎಲ್ಲಾ ಗ್ರಾಮದ ನಮ್ಮ ಬೀದಿಗಳಿಗೆ ಸಿಸಿ ರಸ್ತೆ, ಕುಡಿಯುವ ನೀರು, ವಿದ್ಯುತ್, ಚರಂಡಿ ಹೀಗೆ ಎಲ್ಲಾ ಮೂಲಭೂತ ಸೌಕರ್ಯಗಳನ್ನು ಒದಗಿಸಿದ್ದಾರೆ. ಪ್ರತಿ ಬಾರಿ ನಾವು ಶ್ರೀನಿವಾಸ್ ಅವರಿಗೆ ಮತ ನೀಡಿದ್ದೇವೆ, ಮತ್ತೆ ಈ ಬಾರಿಯೂ ಕೂಡ ಅವರಿಗೆ ಮತ ನೀಡುತ್ತೇವೆ ಎಂದರು. ನಾನು ಈ ತಾಲೂಕು ನಾಯಕ ಸಮಾಜದ ಗೌರವ ಅಧ್ಯಕ್ಷ ಗುಬ್ಬಿಟ್ಟವನು. ಏನಪ್ಪ ಅಂದರೆ, ಒಳಮೀಸಲಾತಿ ಅಂತ ಹೇಳ್ತಾರಲ್ಲ ಅದೆಲ್ಲ ಶೆಡ್ ಅಂತಾರೆ. ಈಗ ಏನಾಗಿದೆ ಅಂತ ಹೇಳಿದ್ರೆ, ನಾವು ಯಾವುದಕ್ಕೂ ಜಗದಲ್ಲೇ ಒಳಗೆ ಮೀಸಲಾತಿ ಏನೇ ಆಗಲಿ ನಾವು ಒಮ್ಮತದಿಂದ ಏನೇ ಆಮಿಷ ಒಡ್ಡಿದ್ರು ಕೂಡ ನಾವು ವಾಸಣ್ಣರನ್ನ ಗೆದ್ದೇ ಗೆದ್ದಿವಿ ಅಂತ ನಮ್ಮ ತಾಲೂಕು ನಾಯಕ ಸಂಘದ ಪದಾಧಿಕಾರಿಗಳೆಲ್ಲ ಸೇರಿ ನಾವು ತೀರ್ಮಾನ ಮಾಡಿದ್ವಿ. ನಮ್ಮ ಸ್ನೇಹಿತರು ಹೇಳಿದ್ರು 70ರಿಂದ 80 ಅಂತ. ನಾನು 80ರಿಂದ 90% ನಾವು ಗೆದ್ದಕ್ಕೆ ಅವಕಾಶ ಕೊಡ್ತೀವಿ ಅಂತ ಹೇಳಿ ಎರಡು ಮಾತು ಮುಗಿಸ್ತೀನಿ. ಸಂಘದ ಕಾರ್ಯದರ್ಶಿ ರಾಮಚಂದ್ರಪ್ಪ ಮಾತನಾಡಿ, ಶೋಷಿತ ವರ್ಗಗಳನ್ನು ಒಗ್ಗೂಡಿಸಿಕೊಂಡು ಸಾಗುವ ಶಕ್ತಿ ಇರುವ ಶ್ರೀನಿವಾಸ್ ಅವರನ್ನು 5ನೇ ಬಾರಿ ಗೆಲ್ಲಿಸುವ ಅವಶ್ಯಕತೆ ನಮ್ಮ ಸಮುದಾಯಕ್ಕೆ ಇದೆ. ಕಾಂಗ್ರೆಸ್ ಈ ಬಾರಿ ಅಧಿಕಾರಕ್ಕೆ ಬರಲಿದೆ. ಸಚಿವರಾಗುವ ಅವಕಾಶ ಇರುವ ವಾಸಣ್ಣ ನಮ್ಮ ಸಮಾಜಕ್ಕೆ ಶಕ್ತಿ ತುಂಬಿದ್ದಾರೆ. ರಾಜಕೀಯ ಶಕ್ತಿ ಕೂಡ ನೀಡಿ ಉತ್ತಮ ಸ್ಥಾನಮಾನ ನೀಡಿದ್ದಾರೆ. ವಾಲ್ಮೀಕಿ ಸಮಾಜಕ್ಕೆ ಬರುವ ಎಲ್ಲ ಸವಲತ್ತುಗಳನ್ನು ಅರ್ಹ ಫಲಾನುಭವಿಗಳಿಗೆ ನೀಡಿ ನಮ್ಮ ಸಮಾಜಕ್ಕೆ ಬೆನ್ನೆಲುಬಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರ ಆಯ್ಕೆ ಸೂಕ್ತ ಎಂದು ನಮ್ಮ ಸಮಾಜ ನಿರ್ಧರಿಸಿ ಒಗ್ಗೂಡಿ ಕಾಂಗ್ರೆಸ್ ಪರ ದುಡಿಯುತ್ತಿದೆ ಎಂದರು. ಮಿಗಿಲಾಗಿ ನಾವು SR ಶ್ರೀನಿವಾಸ್ ಇದ್ದೀವಿ ಅಂತ ಎದೆ ತೊಡ್ಕೊಂಡು ಹೇಳ್ತಾ ಇದ್ದೀವಿ. ಮತ್ತೆ ಈ ಚುನಾವಣೆಯಲ್ಲಿ ಅವ್ರ ಗೆಲುವು ಸಹ ಅಷ್ಟೇ ಸತ್ಯ. 100 ವರ್ಷ ಗೆದ್ದು 5ನೇ ಬಾರಿ ಇವತ್ತು ನಮ್ಮ ತುಮಕೂರು ಜಿಲ್ಲೆಯವರು ಸತತವಾಗಿ ಯಾರು 5ನೇ ಬಾರಿ ಗೆದ್ದಿಲ್ಲ. 4ನೇ ಬಾರಿ ಶಿವಣ್ಣರು ಗೆದ್ದಿದ್ರು ಸೋದರು. ಇವತ್ತು 5ನೇ ಬಾರಿ SR ಶ್ರೀನಿವಾಸನ ಗೆಲ್ಲಿಸ್ತಾ ಇದ್ದೀವಿ. ಗೆಲ್ಲದೇ ಗೆಲ್ಲಿಸ್ತೀವಿ ಅಂತ ಹೇಳ್ತಾ, ಮತ್ತು ಈ ಸರ್ಕಾರ ಏನು ನಮಗೆ ಹಾಲಿ ಸರ್ಕಾರ ನಮ್ಮ ಸಮಾಜಕ್ಕೆ ಮತ್ತು ಹಿಂದುಳಿದ ವರ್ಗಗಳಿಗೆ ಏನು ಅನ್ಯಾಯ ಮಾಡಿದೆ ಅದನ್ನೆಲ್ಲ ಮುಂದಿನ ದಿನಗಳಲ್ಲಿ ನಮ್ಮ ಈ ವಾಸಣ್ಣನವರು ಗೆಲ್ಲಿಸಿ ಮುಂದಿನ ಕಾಂಗ್ರೆಸ್ ಸರ್ಕಾರ ಬಂದು ಎಲ್ಲ ಸರಿಪಡಿಸುತ್ತೆ. ಮತ್ತು ಹಿಂದೆ ನಮ್ಮ SR ಶ್ರೀನಿವಾಸರವರು ಏನು ಬಗಲುಕುಂಭ ಸಮಿತಿ ಅಧ್ಯಕ್ಷ ಶಾಸಕರು ಅಧ್ಯಕ್ಷರಾಗಿದ್ದರು, ನಾನು ಸದಸ್ಯರಾಗಿದ್ದೆ. ಸುಮಾರು 50 ವರ್ಷದಿಂದ ಏನು ನೆನಗುದಿಗೆ ಬಿದ್ದಂಥ ಐವತ್ತು ವರ್ಷ ಬಾಕಿ ಉಳ್ಕೊಂಡಿದ್ದವಂಥವೆಲ್ಲ ಬಗೆಹರಿಸಿ ಸಾವಿರಾರು ಜನಕ್ಕೆ ನಾವು ಸಾಗುವಳಿ ಚೀಟಿ ಕೊಡ್ಸೀವಿ. ಮುಂದಿನ ದಿನಗಳಲ್ಲೂ ಸಹ ಆ ಥರ ಎಲ್ಲ ಪ್ರಯತ್ನಗಳು ಮಾಡ್ತೀವಿ ಅಂತ ಹೇಳ್ತಾ ಮಾತು. ಬಗರ್ ಹುಕುಂ ಸಮಿತಿಯ ಮಾಜಿ ಸದಸ್ಯ ಸಣ್ಣರಂಗಯ್ಯ ಮಾತನಾಡಿ, KN ರಾಜಣ್ಣ ಅವರ ಮಾರ್ಗದರ್ಶನದಲ್ಲಿ ಕಾಂಗ್ರೆಸ್ ಪರ ನಿಂತ ವಾಲ್ಮೀಕಿ ಸಮಾಜ ಈ ಬಾರಿ 90ರಷ್ಟು ಮತಗಳನ್ನು ವಾಸಣ್ಣನವರಿಗೆ ನೀಡುತ್ತೇವೆ. ನಮ್ಮ ಸಮಾಜಕ್ಕೆ ಅವರ ಕೊಡುಗೆ ಅಪಾರ. ನಾವುಗಳು ಕೂಡ ಪ್ರಾಮಾಣಿಕವಾಗಿ ಗೆಲ್ಲಿಸುತ್ತಾ ಸಾಗುತ್ತೇವೆ ಎಂದರು. ಜನಾಂಗದಲ್ಲಿ ಒಬ್ರು MLC ಆಗಿದ್ದಾರೆ ಅಂದ್ರೆ ಅದಕ್ಕೆ ಕಾರಣನೇ ನಮ್ಮ ಗುಬ್ಬಿ ಶಾಸಕರು SR ಶ್ರೀನಿವಾಸ್ ವಾಸಣ್ಣ. ಯಾಕೆಂದ್ರೆ ಅವರು ಒಂದೇ ತಾಲೂಕಿಗೆ ಏನು ಸೀಮಿತ ಏನಲ್ಲ, 5-6 ತಾಲೂಕಿಗೆ ಅವರು ಶ್ರಮೆ ಬಿದ್ದ ಅವತ್ತಿನ ದಿವಸ ರಾಜಣ್ಣರಿಗೆ ಇವತ್ತು ಗೆಲ್ಲಿಸ್ಬೇಕು ಅಂದರೆ ಅವರೇ ಮೈನ್ ಪಾತ್ರಧಾರಿ. ಯಾಕೆಂದರೆ ಅವತ್ತು JDSಯಿಂದ ಕುಮಾರಣ್ಣರು ಅವ್ರಿಗೂ ಇವ್ರಿಗೂ ಜಗಳ ಆಗಿ ಇವ್ರನ್ನ ಹೊರಕ್ಕಾಕಿರು. ಹೊರಕ್ಕಾಕಿದ್ದ ದಿಸಿಂದಲೂ ಅವರಿಗೆ ಒಂದು ಮನಸ್ತಾಪ ಇದ್ದ ರೀತಿಯಿಂದ ವಿಧಿ ಇಲ್ಲ ಅವತ್ತು ಪಕ್ಷ ಬಿಟ್ಟು ಮಾಡಲೇಬೇಕಾಯಿತು. ಯಾಕೆಂದರೆ ಅವ್ರು ಬಂದು ಇವ್ರನ್ನೇನು MLC ನಿಂತಂತಾರೋ ಯಾರನ್ನೂ ಕೇಳಲಿಲ್ಲ. ಬಂದು ನೀವು ಮಾಡ್ರಿ ಬಿಡ್ರಿ ನಮ್ಮ ಪಾರ್ಟಿಗೆ ಅಂತ ಏನು ಕೇಳಲಿಲ್ಲ. JDSಲ್ಲಿದ್ದರು, ಯಾರೂ ಬಂದು ಇವ್ರನ್ನ ಅಲೋ ಮಾಡಲಿಲ್ಲ. ಅದಕ್ಕೋಸ್ಕರ ಇವರು ರಾಜಣ್ಣನವರಿಗೆ ಮಾಡಬೇಕಾದಂಥ ಸ್ಥಿತಿ ಬಂತು. ಇವತ್ತು ಕಾಂಗ್ರೆಸ್ ಪಾರ್ಟಿಗೆ ಸೇರಿದ್ದಾರೆ ಅವರು. ಇವತ್ತು ಹೆಚ್ಚಿನದಾಗಿ ನಮ್ಮ ರಾಜಣ್ಣರಾಗಿರ್ಬೋದು, MLC ರಾಜಣ್ಣನವರಾಗಿರ್ಬೋದು ಇವತ್ತು ಹೇಳಿದ್ದಾರೆ ಇಡೀ ನಮ್ಮ ಜನಾಂಗಕ್ಕೆಲ್ಲ, ನೋಡ್ರಿ ಯಾವುದೇ ಕಾರಣಕ್ಕೂ ವಾಸಣ್ಣ ಗೆದ್ದರೆ ನಾವು ಗೆದ್ದಂಗೆ, ಇವತ್ತಿನ ದಿವಸ ನಾವು ಗೆದ್ದಿದ್ದೀವಿ ಅಂತ, ವಾಸಣ್ಣ ಗೆದ್ದರೆ ನಾವು ಗೆದ್ದಂಗೆ ಅಂತ ಎಲ್ಲ ಮೆಸೇಜ್ ಹೇಳಿದ್ದಾರೆ. ಇವತ್ತು ಹೆಚ್ಚಿನದಾಗಿ ನಮ್ಮ ನಾಯಕರು ಸಮಾಜ ಯಾವತ್ತು ವಾಸಣ್ಣರಿಗೆ ಇದೆ. ಏಕೆಂದರೆ ವಾಸಣ್ಣ ಅಂತ ವ್ಯಕ್ತಿ ಸಿಗಲ್ಲ ಇವತ್ತು. ಇನ್ನೂ ನಿಮಗೂ ಗೊತ್ತಿರೋ ವಿಚಾರ, ಗುಬ್ಬಿ ತಾಲೂಕಲ್ಲಿ ಅವ್ರನ್ನ ಕಳ್ಕೊಂಡ್ರೆ ನಾವು ಭಾಳ ಪಶ್ಚಾತ್ತಾಪ ಪಡ್ಬೇಕಾಗುತ್ತೆ. ಇವತ್ತು ಹಗಲು ರಾತ್ರಿ ಆಗಲಿ ದುಡಿದು
ನಾವು ಜೈಬೇರಿ ಮಾಡ್ತೀವಿ ಅಂತ ಹೇಳ್ತಾ ಇದ್ದೀನಿ. ಜೈ ಕಾಂಗ್ರೆಸ್ ಅಧ್ಯಕ್ಷರಾಗಿ ಕೆಲಸ ಮಾಡ್ತಾ ಇದ್ದೀನಿ 15 ವರ್ಷದಿಂದ ನಾವು ಕಾಂಗ್ರೆಸ್ ನಮ್ಮ ಕ್ಷೇತ್ರದಲ್ಲಿ ಕಾಂಗ್ರೆಸ್ ಅಧಿಕಾರ ಇರಲಿಲ್ಲ. ಈ ಬಾರಿ ನಾವು ಎಲ್ಲರೂ ಒಟ್ಟಾಗಿ ನಮ್ಮ ನಾಯಕ ಸಮಾಜ ಆಯಿತು, ಎಸ್ಸಿ ಎಸ್ಟಿ ಆಯಿತು, ಹಿಂದುಳಿದ ಸಮಾಜ ಯಾವುದೇ ಆಗಿರಲಿ, ಇವತ್ತು ಎಲ್ಲರೂ ಯೋಚನೆ ಮಾಡಬೇಕಾಗಿದೆ. ಇವತ್ತು ಬಿಜೆಪಿ ಏನೇನು ಇವಾಗ ಅವರು ಸತ್ಯೇಂದ್ರ ಊರ್ತಾವ್ರೆ ಏನಾದರೂ ಬಗ್ಗೆ ಎಲ್ಲ ಜನಗಳು ಯೋಚನೆ ಮಾಡಿ ಇವತ್ತು ನಾವು ಪಕ್ಷ ಮತ ನೀಡಬೇಕಾಗುತ್ತೆ. ಹಾಗಾಗಿ ಎಲ್ಲ ಜನಗಳ ಹತ್ರ ಕೇಳ್ಕೊಳ್ಳೋದೇನೆಂದರೆ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಹೆಚ್ಚಿಂದಾಗಿ ಎಲ್ಲರೂ ವೋಟ್ ಹಾಕಿ ವಾಸಣ್ಣ ಅವ್ರನ್ನ ಗೆಲ್ಲಿಸ್ಕೊಳ್ಳ ಅಂತ ಒಂದು ಎಸ್ಸಿ ಎಸ್ ಟಿಗಳು ತುಂಬ ಯೋಚನೆ ಮಾಡಬೇಕಾಗುತ್ತೆ. ಇವತ್ತು ತುಂಬ ಅನ್ಯಾಯ ನಡೀತಾ ಇದೆ. ಬಿ ಜೆ ಪಿ ಸರ್ಕಾರ ಬಂದು ಯಾವುದೇ ಒಂದು ಎಸ್ಸಿ ಎಸ್ ಟಿಗೆ ಮೀಸಲಾತಿ ಇಲ್ಲ. ಬರೀ ಎರಡು ಸಲ ಕಾಂಗ್ರೆಸ್ ಸರ್ಕಾರ ಇದ್ದಂಥ ಕಾಲದಲ್ಲಿ ವಾಸಣ್ಣವರು ತುಂಬ ಜನಗಳಿಗೆ ನಮ್ಮ ಎಸ್ಸಿ ಎಸ್ ಟಿಗಳಿಗೆ ಗಂಗಾ ಕಲ್ಯಾಣ ಯೋಜನೆ ಆಗಲಿ ಪ್ರತಿಯೊಂದು ಅನುಕೂಲ ಮಾಡಿಕೊಟ್ಟಿದ್ದಾರೆ. ಈ ಬಾರಿ ಅವ್ರು ಏನು ಮಾಡೋಕ್ಕಾಗ್ದಂಥ ಈ ಬಿ ಜೆ ಪಿ ಸರ್ಕಾರ ಬಂದ ಮೇಲೆ ಬರೀ 2-3 ಬೋರ್ ಬಂದಿದೆ, ಏನೂ ಮಾಡೋಕ್ಕಾಗ್ತಾ ಇಲ್ಲ. ಮುಂದೆ ಎಲ್ಲರೂ ಅಷ್ಟೇ ಯೋಚನೆ ಮಾಡಿ ಮತ ಹಾಕಬೇಕು ಅಂತ ಹೇಳ್ತಾ ಈ ಸರಿ ನಮ್ಮ ವಾಸಣ್ಣವ್ರಿಗೆ ಎಲ್ಲರೂ ಸಪೋರ್ಟ್ ಮಾಡಿ ಗೆಲ್ಲಿಸ್ಕೋಬೇಕು. ಗೆಲ್ಲಿಸ್ಕೊಂಡೇ ಗೆಲ್ಲಿಸ್ಕೊಳ್ತೀವಿ. ಎಲ್ಲರೂ ನಮ್ಮ ಎಸ್ ಸಿ ಎಸ್ ಟಿ ಸಮುದಾಯ ಏನೈತೋ ಎಲ್ಲರೂ ಅವ್ರಿಗೆ ಸಹಕಾರ ಕೊಟ್ಟೇ ಕೊಡ್ತೀವಿ ಅಂತ ಹೇಳ್ತಾ ನಾನು